ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಸೆಪ್ಟೆಂಬರ್ 17 ಇಡೀ ದೇಶವೇ ಹೆಮ್ಮೆ ಪಡುವ ದಿನ. ಇದಕ್ಕೆ ಎರಡು ಕಾರಣಗಳಿವೆ. ಒಂದು ಪ್ರಧಾನಿ ಮೋದಿ ಬರ್ತ್ಡೇ, ಎರಡನೆಯದ್ದು ಲಸಿಕೆ ಅಭಿಯಾನದಲ್ಲಿ ಭಾರತದ ವಿಶ್ವದಾಖಲೆ. ಕೊರೋನಾ ವಿರುದ್ಧದ ವ್ಯಾಕ್ಸಿನ್ ಹೋರಾಟದಲ್ಲಿ ಒಂದೇ ದಿನ 2.5 ಕೋಟಿ ಲಸಿಕೆ ವಿತರಣೆಯಾಗಿದೆ. ದೇಶದಲ್ಲಿ ಕೊರೋನಾ ಆರ್ಭಟ ಆಗಾಗ ಏರಿಳಿತ ಆಗ್ತಾನೆ ಇದೆ. ರೂಪಾಂತರಿ ಕೊರೋನಾ ವೈರಸ್ಗಳು ಜನರ ಮೇಲೆ ದಾಳಿ ಮಾಡುತ್ತಾನೆ ಇದೆ. ಪ್ರತಿದಿನ ದೇಶದಲ್ಲಿ 30,000ಕ್ಕೂ ಹೆಚ್ಚು ಕೊರೋನಾ ಕೇಸ್ ದಾಖಲಾಗ್ತಿದ್ರು, ಸಾವಿನ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನೋದೇ ಖುಷಿ. ಇದಕ್ಕೆಲ್ಲ ಕಾರಣ ಕೊರೋನಾ ಕಟ್ಟಿಹಾಕಲು ಮೋದಿ ಸರ್ಕಾರ ನಡೆಸುತ್ತಿರೋ ಲಸಿಕೆ ಅಭಿಯಾನ. ಲಸಿಕೆ ವಿತರಣೆಯಲ್ಲಿ ಭಾರತ ವಿಶ್ವದಾಖಲೆ. ಒಂದೇ ದಿನದಲ್ಲಿ 2.5 ಕೋಟಿ ಲಸಿಕೆ ವಿತರಣೆ. ಕೊರೋನಾ ಕಟ್ಟಿಹಾಕಲು ಕೇಂದ್ರ ಸರ್ಕಾರ 16 ಸಲ ಲಸಿಕೆ ಅಭಿಯಾನ ನಡೆಸಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ದೇಶಾದ್ಯಂತ ಮೆಗಾ ಲಸಿಕಾ ಅಭಿಯಾನ ಆಯೋಜಿಸಿತ್ತು. ಈ ಮೆಗಾ ಲಸಿಕೆ ಅಭಿಯಾನದಲ್ಲಿ ಭಾರತ ಇವತ್ತು ವಿಶ್ವದಾಖಲೆ ನಿರ್ಮಿಸಿದೆ. ಇವತ್ತು ಒಂದೇ ದಿನ ದೇಶದಲ್ಲಿ 2.5 ಕೋಟಿ ಜನರಿಗೆ ಲಸಿಕೆ ಹಾಕಲಾಗಿದೆ. ವ್ಯಾಕ್ಸಿನ್ ಹಾಕಿದ ದೇಶದ ನಂಬರ್ 1 ರಾಜ್ಯ ಕರ್ನಾಟಕ. ಕೇಂದ್ರ ಸರ್ಕಾರದ ಲಸಿಕೆ ಅಭಿಯಾನದಲ್ಲಿ ಇವತ್ತು ಕರ್ನಾಟಕನೂ ದಾಖಲೆ ನಿರ್ಮಿಸಿದೆ. ಮೆಗಾ ಲಸಿಕೆ ಅಭಿಯಾನದ ಪ್ರಯುಕ್ತ ರಾಜ್ಯದಲ್ಲಿ ಇವತ್ತು 31 ಲಕ್ಷ ಜನರಿಗೆ ಲಸಿಕೆ ವಿತರಣೆಗೆ ಸರ್ಕಾರ ಪ್ಲಾನ್ ಮಾಡಿತ್ತು. ಇದಕ್ಕಾಗಿ ರಾಜ್ಯಾದ್ಯಂತ 12,700 ಸರ್ಕಾರಿ ಲಸಿಕಾ ಕೇಂದ್ರ, 300 ಖಾಸಗಿ ಕೇಂದ್ರಗಳು ಹಾಗೂ 14,666 ವಿಶೇಷ ಕ್ಯಾಂಪ್ಗಳನ್ನು ಆಯೋಜಿಸಿತ್ತು. ಬೆಂಗಳೂರು 1ರಲ್ಲೇ 5 ಲಕ್ಷ ಜನರಿಗೆ ಲಸಿಕೆ ಹಾಕುವ ಗುರಿ ಇತ್ತು. ಈ ಗುರಿಯನ್ನ ಕರ್ನಾಟಕ ಬಹುತೇಕ ರೀಚ್ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಹಳ್ಳಿ ಹಳ್ಳಿಗೂ ಆರೋಗ್ಯ ಸಿಬ್ಬಂದಿ ಹೋಗಿದ್ರು, ಕೃಷಿ ಚಟುವಟಿಕೆ ಮಾಡುತ್ತಿದ್ದ ರೈತರಿಗೂ ಲಸಿಕೆ ವಿತರಣೆ ಮಾಡಿದ್ರು. ದೇಶದಲ್ಲಿ ಇದುವರೆಗೂ 1 ಮತ್ತು 2ನೇ ಡೋಸ್ ಸೇರಿ ಒಟ್ಟು 80 ಕೋಟಿ ಹತ್ರತ್ರ ಲಸಿಕೆ ವಿತರಣೆ ಮಾಡಲಾಗಿದೆ. ಆದರೆ ಪ್ರಧಾನಿ ಮೋದಿ ಜನ್ಮದಿನ ಪ್ರಯುಕ್ತ ನಡೆದ ಮೆಗಾ ಲಸಿಕಾ ಅಭಿಯಾನದಲ್ಲಿ ಭಾರತ ವಿಶ್ವದಾಖಲೆ ನಿರ್ಮಿಸಿದೆ. ಇದರ ಜೊತೆಗೆ ಪ್ರಧಾನಿ ಮೋದಿ ಜನ್ಮದಿನವನ್ನ ಬಿಜೆಪಿ ಕಾರ್ಯಕರ್ತರು ಭರ್ಜರಿಯಾಗಿ ಆಚರಿಸಿದ್ರು. ಗುಜರಾತ್ ಸಿಎಂ ಆದಾಗಿನಿಂದ 20 ವರ್ಷ ವಿಶ್ರಮಿಸದೆ ಸೇವೆ ಮಾಡುತ್ತಿರೋ ಕಾರಣ 20 ದಿನಗಳ ಕಾಲ ಸೇವಾ ಮತ್ತು ಸಮರ್ಪಣೆ ಮೂಲಕ ಗೌರವ ಸಲ್ಲಿಸಲಾಗುತ್ತಿದೆ. ಮೋದಿ ಹುಟ್ಟುಹಬ್ಬಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ, ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಶುಭ ಕೋರಿದ್ರು. ಅಷ್ಟೇ ಅಲ್ಲ, ವಿಶ್ವದ ಅಗ್ರ ನಾಯಕರು ಪ್ರಧಾನಿ ಮೋದಿ ಅವರಿಗೆ 71ನೇ ವರ್ಷದ ಶುಭಾಶಯ ಕೋರಿದ್ರು. ದೇಶದ ಹಲವೆಡೆ ಪ್ರಧಾನಿ ಮೋದಿ ಜನ್ಮದಿನದ ಪ್ರಯುಕ್ತ ಜನಪರ ಕಾರ್ಯಕ್ರಮಗಳನ್ನು ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ರು. ಒಡಿಶಾದ ಭುವನೇಶ್ವರದಲ್ಲಿ ದೀಪಗಳನ್ನು ಬೆಳಗಿಸಿ ಶುಭ ಕೋರಿದ್ರು. ಭೋಪಾಲ್ನಲ್ಲಿ ಲಸಿಕೆ ವಿತರಣೆ ಮಾಡುವ ಜೊತೆಗೆ ಇಡೀ ದಿನ ಭಜನೆ ಮಾಡುವ ಮೂಲಕ ಮೋದಿಗೆ ಶುಭ ಕೋರಿದ್ರು. ವಾರಣಾಸಿಯಲ್ಲಿ ಬಿಜೆಪಿ ನಾಯಕರು ಗಂಗಾ ಪೂಜೆ ಮಾಡುವ ಮೂಲಕ ಮೋದಿ ಜನ್ಮದಿನ ಆಚರಿಸಿದ್ರು. ಒಟ್ಟಾರೆ ಪ್ರಧಾನಿ ಮೋದಿ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಲಸಿಕಾ ಅಭಿಯಾನದಲ್ಲಿ ಭಾರತ ವಿಶ್ವದಾಖಲೆ ನಿರ್ಮಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.